ನಮಸ್ಕಾರ. ನವರಾತ್ರಿಯ ವಿಶೇಷ ಬೊಂಬೆ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತ ಗೌಡ. ನವರಾತ್ರಿ ಅಂದಿದ ತಕ್ಷಣ ನಮಗೆಲ್ಲ ಗೊಂಬೆಗಳು ನೆನಪಾಗುತ್ತೆ. ವಿಧ ವಿಧವಾದ ಗೊಂಬೆಗಳನ್ನು ಎಲ್ಲರ ಮನೆಯಲ್ಲೂ ಕೂಡ ಕೂರಿಸಿರ್ತಾರೆ. ಹಾಗೆ ಬೊಂಬೆಗಳನ್ನು ಕೂರಿಸೋದ್ರಲ್ಲಿ ಅದರ ಹಿನ್ನೆಲೆ ಏನು, ಅದರ ಮಹತ್ವ ಏನು, ಎಷ್ಟು ದಿನಗಳ ಕಾಲ ಬೊಂಬೆಗಳನ್ನು ಕೂರಿಸ್ಬೇಕು, ಇದರೆಲ್ಲದರ ಬಗ್ಗೆ ನಮಗೆ ತಿಳಿಸೋಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಪ್ರಾಧ್ಯಾಪಕರು ಹಾಗೆ ಆಧ್ಯಾತ್ಮಿಕ ಚಿಂತಕರಾದಂಥ ಡಾಕ್ಟರ್ ಗೀತಾ ರಮೇಶ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳೋಣ. ಮೇಡಮ್ ನಮಸ್ತೆ. ನಮಸ್ಕಾರ. ಸೊ ಮೇಡಮ್, ನವರಾತ್ರಿ ಅಂದಿದ ತಕ್ಷಣ ಗೊಂಬೆಗಳು ನೆನಪಾಗತ್ತೆ, ಮಕ್ಕಳು ನೆನಪಾಗ್ತಾರೆ, ಯಾಕಂದ್ರೆ ಮಕ್ಕಳಿಗೆ ಗೊಂಬೆಗಳಂದ್ರೆ ಅಷ್ಟೇ ಇಷ್ಟ ಇರುತ್ತೆ. ಆದರೆ ನವರಾತ್ರಿ ಸಮಯದಲ್ಲಿ ಅದು ಬೇರೆ ಥರ, ಎಲ್ರಿಗೂ ಕೂಡ ಗೊಂಬೆಗಳ ಮೇಲೆ ಕಾನ್ಸಂಟ್ರೇಷನ್, ಗೊಂಬೆಗಳಿಷ್ಟ, ಎಲ್ಲರ ಮನೆಯಲ್ಲೂ ಕೂಡ ಕಾಂಪಿಟೇಷನ್ ಮೇಲೆ ಒಂಥರ ಗೊಂಬೆಗಳನ್ನು ಕೂರಿಸ್ತಾರೆ. ಯಾಕೆ ಯಾಕೆ ನವರಾತ್ರಿಯ ಸಮಯದಲ್ಲೇ ಈ ರೀತಿ ಗೊಂಬೆಗಳನ್ನು ಕೂರಿಸ್ಬೇಕು, ಅದರ ಹಿನ್ನೆಲೆ ವಿಶೇಷತೆಗಳು ಏನು ಮೇಡಮ್? ನೋಡಿ, ನವರಾತ್ರಿ ಅಂದ ತಕ್ಷಣ ನವ ದುರ್ಗೆಯರ ಪೂಜೆ ಮಾಡ್ತೀವಿ. ನವದುರ್ಗೆ ಯಾಕೆ ಅವತರಿಸಿದ್ಲು ಅಂದರೆ, ಅನೇಕ ರಾಕ್ಷಸರನ್ನು ಸಂಹಾರ ಮಾಡೋಕ್ಕೆ ಅವಳು ಅವತರಿಸಿದ್ಲು. ಆಗ ಅವಳಿಗೆಲ್ಲ ಶಕ್ತಿಯನ್ನು ದೇವಾನುದೇವತೆಗಳು ಅವಳಿಗೆ ಕೊಡ್ತಾರೆ. ಎಲ್ಲ ರೀತಿಯ ಆಯುಧಗಳನ್ನು, ತೇಜಸ್ಸನ್ನು ಈಶ್ವರ ಅವನ ತೇಜಸ್ಸನ್ನು ಅವಳಿಗೆ ಕೊಡ್ತಾನಂತೆ ಮದನಕ್ಕೆ. ಹಾಗೆ ಭುಜಕ್ಕೆ ವಿಷ್ಣು ಕೊಡ್ತಾನಂತೆ. ಹಾಗೆಯೇ ಎಲ್ಲವುದನ್ನು ಕೊಟ್ಟಾಗ ಆ ಎಲ್ಲ ದೇವತೆಗಳಿಗೂ ಕೂಡ ಇರುವಂಥ ಶಕ್ತಿಯನ್ನು ಕೊಟ್ಟಾಗ, ಅವರು ಒಂದು ರೀತಿಯಾದ ನಿಸ್ತೇಜರಾದಾಗ, ಅವರಿಗೆ ಗೌರವವನ್ನು ಸಲ್ಲಿಸೋಕ್ಕೋಸ್ಕರ ನಾವು ಅದನ್ನು ಬೊಂಬೆಯ ರೀತಿಯಲ್ಲಿ ಅವರನ್ನು ಪೂಜೆ ಮಾಡ್ತೀವಿ. ಅಂದರೆ ನಮ್ಮ ಒಂದು ಸನಾತನ ಸಂಸ್ಕೃತಿಯಲ್ಲಿ ಎಲ್ಲ ರೀತಿಯ ಪುರಾಣಗಳನ್ನು, ಪುಣ್ಯಕಥೆಗಳನ್ನು ಈ ಒಂದು ಬೊಂಬೆಯ ಒಂದು ವಿಧದಲ್ಲಿ ಇಟ್ಟು ಆ ದೇವತೆಗಳನ್ನು ಪೂಜೆ ಮಾಡ್ತೀವಿ. ಓಕೆ ಮೇಡಮ್, ಈಗ ಗೊಂಬೆಗಳು ಅಂದಿದ ತಕ್ಷಣ ಗೊಂಬೆಗಳನ್ನು ಯಾಕೆ ಕೂರಿಸ್ತಾರೆ, ಅದರಿಂದ ಏನಾದರೂ ಕತೆ ಇದೆ ಅಂತ ಕೇಳಿದ್ದೀನಿ, ಆ ಕಥೆಯ ಬಗ್ಗೆ ಹೇಳ್ತೀರಾ? ಹೌದು ನೋಡಿ, ಬೊಂಬೆ ಯಾತಕ್ಕೆ ಬಂತು ಪ್ರತೀತಿ ಆಗಲೇ ಹೇಳಿದ ಹಾಗೆ, ಆ ಎಲ್ಲ ದೇವತೆಗಳಿಗೆ ನಾವು ಒಂದು ಕೃತಜ್ಞತಾ ಭಾವನೆ ತೋರಿಸೋಕ್ಕೋಸ್ಕರ ಬೊಂಬೆಯ ರೀತಿಯಲ್ಲಿ ಇಡ್ತೀವಿ. ಇದು ಒಂದು ನಮಗೆ ಒಂದು ಐತಿಹಾಸಿಕ ಕಥೆಯೂ ಇದೆ ಈ ಕರ್ನಾಟಕದಲ್ಲಿ. ಯಾಕೆ ಅಂದರೆ ಕೃಷ್ಣದೇವರಾಯ, ನಿಮಗೆಲ್ಲ ಗೊತ್ತು, ಅತ್ಯಂತ ಹಂಪೆ ನಗರ ಆವಾಗ ಅತ್ಯಂತ ವಿಜೃಂಭಣೆಯಿಂದ ಮೆರೀತಾ ಇತ್ತು. ಮುತ್ತು ರತ್ನಗಳನ್ನು ಹಂಚ್ತಾ ಇದ್ರು ಅಲ್ಲಿ, ಇದರಲ್ಲಿ ಸೇರಲ್ಲಿ ಪಾವಲ್ಲಿ ಅಳಿತಾ ಇದ್ರು ಅಂತ ನಿಮಗೆಲ್ಲ ತಿಳಿದಿದೆ ಕತೆ. ಆಗ ಕೃಷ್ಣದೇವರಾಯನ ಮಗ ಸಿಂಹಾಸನಕ್ಕೆ ಕೂರಕ್ಕೆ ಬಂದಾಗ ಅಲ್ಲಿ ಆ ಸಿಂಹಾಸನದ ಮೆಟ್ಟಿಲುಗಳ ಮೇಲೆ ಆ ಕಡೆ ಒಂದು ಬೊಂಬೆ ಈ ಕಡೆ ಒಂದು ಬೊಂಬೆ ಎದ್ದು ನಿಂತ್ಕೊಂಡು ಕೇಳುತ್ತಂತೆ, ಅವನಿಗೆ ಪ್ರಶ್ನೆಯನ್ನು ಕೇಳುತ್ತಂತೆ, ನೀನು ಸತ್ಯವಂತನಾಗಿದೆಯಾ, ನ್ಯಾಯವಂತನಾಗಿದೆಯಾ, ಧರ್ಮವಂತನಾಗಿದೆಯಾ, ಹಿರಿಯರಿಗೆ ಗೌರವ ಕೊಡ್ತೀಯಾ, ಪ್ರತಿಯೊಂದು ಬೊಂಬೆಗಳು ಕೂಡ ಅದನ್ನು ಕೇಳ್ತು ಅಂತ. ಅವನಿಗೆ ಹತ್ತಬೇಕಾದ್ರೆ 5 ಮೆಟ್ಟಿಲುಗಳಿತ್ತಂತೆ, 5 ಮೆಟ್ಟಿಲುಗಳಲ್ಲೂ ಕೂಡ ಬೊಂಬೆಗಳು ಬಂತು. ಹಾಗಾಗಿ ಅದನ್ನು ಬೊಂಬೆಯ ಒಂದು ಪೂಜೆ ನಡೆಯೋಕ್ಕೆ ಶುರುವಾಯಿತು ನಮ್ಮ ದೇಶದಲ್ಲಿ, ಕರ್ನಾಟಕದಲ್ಲಿ. ಅದಕ್ಕೆ ಮುಂದೆ ದಸರಾ ಬೊಂಬೆಗಳನ್ನು ನಮ್ಮ ಮೈಸೂರು ಮಹಾರಾಜರು ತಂದರು. ಅಂದರೆ ಈಗ ಕೆಲವರು ಏನು ಮಾಡ್ತಾರೆ, ಒಂದು ಥೀಮ್ ಇಟ್ಕೊಂಡು ಗೊಂಬೆಗಳನ್ನು ಕೂರಿಸ್ತಾರೆ. ಒಂದು ಈಗ ಏನಾದರೂ ಕರೆಂಟ್ ಅಫೇರ್ಸ್ನ ಇಟ್ಕೊಂಡು, ಅಂದರೆ ಈಗ ಕರೋನಾ ನಡೀತಾ ಇದೆ, ಕೋವಿಡ್ ಒಂದು ಥೀಮಾಗಿ ತೊಗೊಂಡು ಗೊಂಬೆಗಳನ್ನು ಕೂರಿಸ್ತಾರೆ. ಹೀಗೆ ಥೀಮ್ ಪ್ರಕಾರನೇ ಗೊಂಬೆಗಳನ್ನು ಕೂರಿಸ್ಬೇಕು, ಅಥವಾ ಪೌರಾಣಿಕವಾಗೂ ಕೂಡ ಒಂದು ಥೀಮ್ ಅನ್ನೋದು ಇರುತ್ತಾ ಗೊಂಬೆಗಳನ್ನು ಕೂರಿಸೋಕೆ? ನೀವು ಹೇಳಿದ್ದು ಬಹಳ ಚೆನ್ನಾಗಿದೆ. ನೋಡಿ, ಬೊಂಬೆಯನ್ನು ಕೂರಿಸ್ಬೇಕಾದ್ರೆ ಅದೇ ವಿಧಿವಿಧಾನಗಳಿದೆ, ನಿಯಮಗಳಿದೆ. ಬೊಂಬೆಯನ್ನು ನೀವು ಇಡಬೇಕಾದ್ರೆ ಮನೆಗಳಲ್ಲಿ ಸಾಮಾನ್ಯವಾಗಿ ಮೆಟ್ಟಲ ರೂಪದಲ್ಲಿ ಇಡ್ತಾರೆ. ಹೌದು, ಅಂತ ಒಂದೊಂದು ಅಂತಸ್ತುಗಳ ರೂಪದಲ್ಲಿ ಅದು ಸಾಮಾನ್ಯ ಬೆಸ ಸಂಖ್ಯೆಯಲ್ಲಿರುತ್ತೆ. 3, 5, 7, 9, 11 ಮೆಟ್ಟಲುಗಳು ಕೂಡ ಇಡ್ತಾರೆ. ನೀವು ಹೇಳ್ದಂಗೆ ಅದು ಥೀಮ್ ಪ್ರಕಾರ. ನಾವೆಲ್ಲ ಹಿಂದೆ ಎಲ್ಲ ಏನು ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ, ರಾಮಾಯಣದ ಕಥೆಗಳನ್ನು, ಪುರಾಣದ ಕಥೆಗಳನ್ನು ಬೊಂಬೆಯಲ್ಲಿ ತೋರಿಸೋರು, ಚಿತ್ರ ಮಾಡೋರು. ಕೆಲವರು ಮನೆಗಳಲ್ಲಿ ಏನು ಮಾಡ್ತಾರೆ ಅಂದರೆ, ಪ್ರತಿನಿತ್ಯವೂ ಕೂಡ ಈ ರಾಮಾಯಣ ಕಥೆ, ರಾಮನ ಬಾಲಕಾಂಡವನ್ನು ಇಡ್ತಾರೆ. ಮೇಯ್ನಾಗಿ ಮುಖ್ಯವಾಗಿ ಪಟ್ಟದ ಬೊಂಬೆಯನ್ನು ಇಡ್ತಾರೆ. ಮೊದಲನೇ ಅಂತಸ್ತಲ್ಲಿ ದೇವಿಯ ಒಂದು ವಿಗ್ರಹಗಳು, ಗಣೇಶ, ಲಕ್ಷ್ಮೀ, ಸರಸ್ವತಿ, ಪಾರ್ವತಿ, ಆನಂತರ ದುರ್ಗೆ, ಆನಂತರ ಕೆಳಗಡೆ ಪಟ್ಟದ ಬೊಂಬೆ, ಪಟ್ಟದ ಬೊಂಬೆ ಜೊತೆ ಒಂದು ಕಲಶ, ಆನಂತರ ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿದೆ, ಯಾವ್ದಾದ್ರು ಬೊಂಬೆ ಕೂಡಿಸ್ಬೇಕಾದ್ರೆ ಮೊದಲು ಹಾಸ್ತಾರೆ, ಬಿಳಿ ಬಟ್ಟೆಯನ್ನು ಹಾಸಿ ಅದರ ಮೇಲೆ ಇದನ್ನೆಲ್ಲ ಇಡ್ತಾ ಬರ್ತಾರೆ. ಕೃಷ್ಣನ ಕಥೆಗಳು, ರಾಮನ ಕಥೆಗಳು ಆತ ಥೀಮ್ ತೊಗೊಂಡು ಮಾಡ್ತಾರೆ. ನೀವು ಹೇಳಿದಾಗ ಇವಾಗ ಕೋವಿಡನ್ನು ತೆಗೆದುಕೊಂಡು ಥೀಮಾಗಿ ಇಟ್ಕೊಂಡು ಮಾಡ್ಬೋದು, ಇಲ್ಲ ಕ್ರಿಕೆಟ್ ಮ್ಯಾಚ್,
ನಿಮ್ಗೆಲ್ಲ ಗೊತ್ತಿರ್ಬೋದು, ಹೆಣ್ಣು ಮಕ್ಕಳಿಗೆ ತುಂಬ ಇಷ್ಟ. ಕ್ರಿಕೆಟ್ ಮ್ಯಾಚನ್ನು ಕೂಡ ಬೊಂಬೆಯಲ್ಲಿ ತೋರಿಸ್ತೀವಿ. ಅಷ್ಟೇ ಅಲ್ಲ, ವನ್ಯ ಮೃಗಗಳನ್ನು ಅದಕ್ಕೆ ಮೊದಲೇ ಒಂದು ಅಷ್ಟು ಕಾಳುಗಳನ್ನು ಹಾಕಿ ಬೆಳೆದು, ಸಸ್ಯಗಳನ್ನು ಬೆಳೆದು, ಅಲ್ಲೆಲ್ಲ ಜಲಚರಗಳನ್ನು ಅದನ್ನು ಕೂಡ ಪ್ರಾಣಿಗಳನ್ನು ಇಡ್ತಾರೆ. ಇದೆಲ್ಲ ಕೂಡ ಬೊಂಬೆಯ ಒಂದು ಹಬ್ಬಕ್ಕೆ ವಿಶೇಷವಾದಂಥ. ಯಾಕೆ ಇದೆಲ್ಲ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಸಂಸ್ಕೃತಿಯ ಒಂದು ಪ್ರತೀಕವಾಗಿ ಬರಬೇಕು. ನೋಡಿ, ನಮ್ಮ ಹಿಂದೂ ದೇಶ ಎಷ್ಟರ ಮಟ್ಟಿಗೆ ನಮ್ಮ ಹಿಂದೂ ಧರ್ಮ ಎಲ್ಲ ಕಡೆ ಪ್ರಸಾರವಾಗಿತ್ತು ಅಂತ ಹೇಳಿದರೆ, ಜಪಾನ್ಗೆ ಹೋಗಿ ಅಲ್ಲೂ ಕೂಡ ಬೊಂಬೆಯ ಆ ಕಥೆಯನ್ನು ಮಾಡ್ತಾರೆ, ಬೊಂಬೆಯ ಇದನ್ನು ಮಾಡ್ತಾರೆ. ಯಾಕೆ ಅಂದರೆ ನಮ್ಮ ಸಂಸ್ಕೃತಿ ಅಷ್ಟರ ಮಟ್ಟಿಗೆ ಪ್ರಸಾರ ಆಗಿತ್ತು ಹಿಂದೂ ಧರ್ಮ. ಹಾಗಾಗಿ ನಮ್ಮಲ್ಲಿ ಈ ಒಂದು ಎಲ್ಲ ಆಚರಣೆಗಳನ್ನು ಎಲ್ಲ ಗೃಹಿಣಿಯರು ಖಂಡಿತವಾಗಿ ಮಾಡಬೇಕು. ಇವಾಗ ಗೊತ್ತಿದೆ ನನಗೆ, ಅನೇಕ ಗೃಹಿಣಿಯರು ಎರಡೂ ಕಡೆ ಕೆಲಸ ಮಾಡಬೇಕಾಗಿರುತ್ತೆ, ಮನೆಯಲ್ಲೂ ಮಾಡಬೇಕು, ಹೊರಗಡೆಯೂ ಮಾಡಬೇಕು. ಆದರೂ ಕೂಡ ನಮ್ಮ ಸಂಸ್ಕೃತಿಯನ್ನು ಬಿಡಬಾರ್ದು. ನಮ್ಮ ಸಂಸ್ಕೃತಿಯನ್ನು ಬಿಟ್ಟರೆ ಏನಾಗುತ್ತೆ ಅಂದರೆ, ಮುಂದೆ ನಮ್ಮ ಮಕ್ಕಳಿಗೆ ಗೊತ್ತೇ ಆಗೋದಿಲ್ಲ. ಹೌದು, ಖಂಡಿತ. ಹಾಗಾಗಿ ಅಷ್ಟು ಕಷ್ಟಪಟ್ಟರೂ ಕೂಡ ಅದನ್ನು ಬೆಳೆಸ್ಕೊಂಡು ಹೋಗಬೇಕು, ಉಳಿಸ್ಕೊಂಡು ಹೋಗಬೇಕು. ಇದು ಎಲ್ಲ ಕಡೆ ಬೊಂಬೆಯನ್ನು ಇಡ್ತೀವಿ. ಯಾಕೆ ಅಂತ ಹೇಳಿದ್ರೆ, ಆಗಲೇ ಹೇಳಿದ ಹಾಗೆ ನಾವು ಕೃತಜ್ಞತಾ ಭಾವನೆಯನ್ನು ತೋರಿಸೋಕ್ಕೋಸ್ಕರ ಅದನ್ನು ಮಾಡ್ತೀವಿ. ಮತ್ತು ಮಕ್ಕಳಿಗೆ ನಿಮ್ಗೆ ಏನೇನು ನೋಡಿ ತೋರಿಸಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಇವಾಗ ಕೃಷ್ಣನ ಕಥೆಗಳನ್ನು ಕೇಳಿದ್ರೆ ಖುಷಿಯಾಗುತ್ತೆ. ಆ ಕೃಷ್ಣನ ಬೊಂಬೆಯನ್ನು ಇಟ್ಟಾಗ ಅದು ಹೊತ್ಕೊಂಡು ಹೋಗ್ತಿರೋವಂಥ ಬಾಲಕೃಷ್ಣವನ್ನು ದೇವಕಿನ ವಸುದೇವ ತೊಗೊಂಡು ಹೋಗ್ತಿದ್ದಾಗ ಆ ಬೊಂಬೆಯನ್ನು ಇಟ್ಟಾಗ ಓ ಈ ಥರ ಇತ್ತು ಅಂತ ಗೊತ್ತಾಗತ್ತೆ ಮಕ್ಕಳಿಗೆ. ರಾಮಾಯಣದ ಕಥೆಗಳನ್ನು ಇಟ್ಟಾಗ ಆಗೆಲ್ಲ ನೀವು ದೃಶ್ಯದ ಮೂಲಕ ತೋರಿಸೋದ್ರಿಂದ ಮಕ್ಕಳಿಗೆ ಹೆಚ್ಚಿನ ವಿಷಯ ತಿಳಿಯತ್ತೆ. ಹಾಗಾಗಿ ಬೊಂಬೆಯನ್ನು ಜೋಡಿಸ್ಬೇಕು. ಬೊಂಬೆ ಜೋಡಿಸೋಕ್ಕಾಗಲೇ ಕಥೆಯನ್ನು ಹೇಳಿದ್ದೀವಿ, ಅದಕ್ಕೆ ಪುರಾಣದವಾಗಿ ನೋಡಿ. ಇದಕ್ಕೆಲ್ಲ ಯಾಕೆ ಅಂತ ಹೇಳಿದ್ರೆ, ನಾವು ಎಲ್ಲವಕ್ಕೂ ಎಲ್ಲರಿಗೂ ಏನು ಬೇಕು, ಸುಖ ಸಮೃದ್ಧಿ ಬೇಕು ಜೀವನದಲ್ಲಿ ಅಲ್ವಾ. ಹಾಗಾಗಿ ನಾವು ಬೊಂಬೆ ಇಟ್ಟಾಗಲೂ ಕೂಡ ಶೆಟ್ಟ ಶೆಟ್ಟಿ ಅಂತ ಕೊನೆಯಲ್ಲಿ ಇಡ್ತೀವಿ. ಇದೆಲ್ಲ ಪೌರಾಣಿಕ ಕಥೆಗಳನ್ನು ಇಟ್ಕೊಂಡ್ರೂ ಕೂಡ ಕೊನೆಯ ಒಂದು ಅಂತಸ್ತಿನಲ್ಲಿ ಶೆಟ್ಟ ಶೆಟ್ಟಿಯರು ಅಲ್ಲಿ ಎಲ್ಲ ಧಾನ್ಯಗಳನ್ನು ಇಡ್ತೀವಿ, ಧಾನ್ಯಕ್ಕೆ ಪೂಜೆ ಮಾಡ್ತೀವಿ, ಹಣ್ಣುಗಳನ್ನು ಅದು ಕ್ಯಾಂಡಲಲ್ಲಿ ಮಾಡಿರ್ತಾರೆ, ಹಣ್ಣುಗಳು ಮತ್ತು ತರಕಾರಿಗಳು ಅದನ್ನೆಲ್ಲ ಇಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಇದು ಒಂದು ನೀತಿ ನಿಯಮವಾಗಿ ಬೆಳೆದಿದೆ. ಇದನ್ನು ಇದೇ ರೀತಿ ಆಚರಣೆ ಮಾಡಬೇಕು. ಬೊಂಬೆಗಳನ್ನು ಇಟ್ಕೊಂಡು ಹೋದಾಗ ಅದು ಮನೆಯಲ್ಲಿ ಲಕ್ಷ್ಮಿ ಅಂತ ಕರಿತೀವಿ, ಅದನ್ನು ಮಹಾಲಕ್ಷ್ಮಿಯ ಸ್ವರೂಪಳೆಯಳು ಅಂತ. ಹಾಗಾಗಿ ಬೊಂಬೆಯನ್ನು ಇಡೋದು ಪ್ರತೀತಿಯಾಗಿ ಬಂದಿದೆ. ಮೇಡಮ್, ನೀವು ಆವಾಗಲೇ ಹೇಳ್ತಾ ಇದ್ರಿ ಧಾನ್ಯಗಳನ್ನು, ಹಣ್ಣುಗಳನ್ನು, ತರಕಾರಿಗಳನ್ನು ಇಡ್ತಾರೆ ಅಂತ. ಈ ಒಂದು ಧಾನ್ಯಗಳನ್ನು ಇಡೋದ್ರಿಂದ ಏನಾದರೂ ಉದ್ದೇಶ ಅಥವಾ ಏನಾದರೂ ಕೋರಿಕೆಯನ್ನು ಇಟ್ಕೊಂಡು ಧಾನ್ಯಗಳನ್ನು ಇಡಬೇಕಾ? ಯಾವೆಲ್ಲ ಬಗೆಯ ಧಾನ್ಯಗಳನ್ನು ಇಡ್ಬೋದು? ನಾನು ಆಗಲೇ ಹೇಳಿದೆ ಶೆಟ್ಟ ಶೆಟ್ಟಿಯರನ್ನು ಯಾಕೆ ಕೂಡಿಸೋದು ಅಂದರೆ, ನಿಮಗೆಲ್ಲ ಗೊತ್ತು ವ್ಯಾಪಾರದಲ್ಲಿ ಮುಂದುವರು ವೈಶ್ಯರು ಅಂತ ಹೇಳ್ತೀವಿ. ವೈಶ್ಯರು ಅಂದರೆ ಅವರು ಸಾಮಾನ್ಯವಾಗಿ ವ್ಯಾಪಾರಸ್ಥರು ಅಂತ. ನಿಮಗೆ ಜೀವನಕ್ಕೆ ಸುಭಿಕ್ಷೆ ಬರಬೇಕಾದ್ರೆ ನಿಮ್ಗೆ ಒಳ್ಳೆಯ ಒಂದು ಕೆಲಸ ಮಾಡೋದು ಗೊತ್ತಿರಬೇಕು, ವ್ಯಾಪಾರ ಮಾಡೋದು ಗೊತ್ತಿರಬೇಕು, ಮಾರ್ಕೆಟಿಂಗ್ ಮಾಡೋದು ಗೊತ್ತಿರಬೇಕು. ಹಾಗಾಗಿ ಆ ಒಂದು ಇಟ್ಟು ಆ ಶೆಟ್ಟ ಶೆಟ್ಟರಿನ ಪೂಜೆ ಮಾಡ್ತೀವಿ. ಧಾನ್ಯಗಳನ್ನು ಯಾಕೆ ಪೂಜೆ ಮಾಡ್ತೀವಿ ಅಂದರೆ, ಧಾನ್ಯಗಳೆಲ್ಲ ಮಹಾಲಕ್ಷ್ಮಿಯ ಒಂದು ಪ್ರತೀಕ. ನಿಮಗೆಲ್ಲ ಗೊತ್ತಿದೆ, ಗೃಹಪ್ರವೇಶ ಮಾಡಬೇಕಾದ್ರೂ ಕೂಡ ಅಷ್ಟು ಧಾನ್ಯಗಳನ್ನು ತಂದು ಮನೆಯೊಳಗೆ ಬನ್ನಿ ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲೂ ಕೂಡ ಧಾನ್ಯಗಳನ್ನು ಇಟ್ಟು ಪೂಜೆ ಮಾಡ್ತೀವಿ ಬೊಂಬೆ ಹಬ್ಬದಲ್ಲಿ. ಆ ಶೆಟ್ಟ ಶೆಟ್ಟಿಯರು ಇರಲೇಬೇಕು, ಎಲ್ಲ ಬೊಂಬೆಗಳ ಜೊತೆ ಅದಿರಲೇಬೇಕು ಅಂತ ಪ್ರತೀತಿಯಾಗಿದೆ. ಅದು ಶಾಸ್ತ್ರಗಳ ಪ್ರಕಾರವೂ ಕೂಡ ಧಾನ್ಯ ಅದು ಲಕ್ಷ್ಮಿ ಸ್ವರೂಪ ಅಂತ. ಓಕೆ, ಹಾಗಾಗಿ ಧಾನ್ಯಗಳನ್ನು ಕೂಡ ಗೊಂಬೆಗಳ ಜೊತೆ ನಾವು ಇಡ್ತೇವೆ. ಹಾಗೆ ಈಗ 9 ದಿನಗಳು ನವದುರ್ಗೆಯರ ಪೂಜೆಯನ್ನು ಕೂಡ ಮಾಡ್ತೇವೆ. ಎಷ್ಟು ದಿನಗಳ ಕಾಲ ಬೊಂಬೆಗಳನ್ನು ಇಡಬೇಕು? ಹಾಗೆ ಬೊಂಬೆಗಳನ್ನು ಇಡಬೇಕಾದ್ರೆ ಒಂದು ವಿಧಾನ, ಹಾಗೆ ಬೊಂಬೆಗಳನ್ನು ಜಾಗದಿಂದ ತೆಗಿಬೇಕಾದ್ರೂ ಕೂಡ ಒಂದು ವಿಧಾನವನ್ನು ಫಾಲೋ ಮಾಡಬೇಕು ಅನ್ಸುತ್ತೆ, ಅದು ಯಾವ ರೀತಿ ಇರುತ್ತೆ? ನೋಡಿ, ನಿಮಗೆಲ್ಲ ಗೊತ್ತಿದೆ, ನಿಮಗೆ ಪಿತೃಪಕ್ಷ ಬಂದ ಮೇಲೆ ಮಹಾಲಯ ಅಮಾವಾಸ್ಯೆ ಕೊನೆಯ ದಿನ. ಹೌದು, ಅವತ್ತು ರಾತ್ರಿ ನೀವು ಬೊಂಬೆಗಳನ್ನೆಲ್ಲ ಜೋಡಿಸ್ಬೇಕು. ಬೊಂಬೆಗಳನ್ನು ಯಾಕೆಂದ್ರೆ ತುಂಬ ಬೊಂಬೆಗಳನ್ನು ಇಟ್ಕೊಂಡವ್ರ ಮನೆಯಲ್ಲಿ 15 ದಿವಸಗಳ ಹಿಂದೆಯಿಂದನೇ ಅವ್ರು ಪ್ರಸಂಗಾರ ಮಾಡಿ ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡಿರ್ತಾರೆ. ಆದರೂ ಕೂಡ ಕೆಲವ್ರ ಮನೆಗಳಲ್ಲಿ ನಾನು ಹೇಳಿದಾಗೆ ಆಗಲೇ ಹೊರಗಡೆ ಕೆಲಸ ಮಾಡುವಂಥ ಹೆಣ್ಮಕ್ಳು 2 ಬೊಂಬೆಯನ್ನಾದರೂ ಕೂರಿಸ್ಬೇಕು ಮನೆಯಲ್ಲಿ, ಪಟ್ಟದ ಬೊಂಬೆಯನ್ನು. ಆಗ ಅದು ನಮ್ಮ ಮಹಾಲಕ್ಷ್ಮಿಯ ಸಂಕೇತ, ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡ್ತೀವಿ ಅಂತೇಳಿ. ಇದಕ್ಕೆ ನೀವು ಹೇಳ್ದಂಗೆ ಒಂದು ನಿಯಮ ಏನಪ್ಪ ಅಂದರೆ, ರಾತ್ರಿ ಮಹಾಲಯ ಅಮಾವಾಸ್ಯೆ ದಿನ ರಾತ್ರಿ ಎಲ್ಲ ಬೊಂಬೆಗಳನ್ನು ಕೂಡಿಸಿರ್ತೀವಿ. ಬೆಳಗ್ಗೆ ಪಾಡ್ಯದ ದಿನ ಅದಕ್ಕೂ ಒಂದು ಕಲಶವನ್ನು ಇಟ್ಟು, ಕಲಶಕ್ಕೆ ಒಂದು ಕನ್ನಡಿಯನ್ನು ಇಟ್ಟು, ವಿಳ್ಯದೆಲೆಯಲ್ಲಿ 5 ವಿಳ್ಯದೆಲೆಯನ್ನು ಇಟ್ಟು ಆ ಕಲಶದಲ್ಲಿ ಅದಕ್ಕೆ ಪೂಜೆ ಮಾಡಿ ಆ ನಂತರ ಎಲ್ಲ ಬೊಂಬೆಗಳನ್ನು ಮುಟ್ಟಬಾರ್ದು ಇನ್ನು 10 ದಿನಗಳ ಕಾಲ. ಇದಕ್ಕೊಂದು ಸಣ್ಣ ಕತೆ ನೋಡಿ, ನಿಮಗೆಲ್ಲ ಇದು ಫಿಲಮಲ್ಲಿ ಬಂದಿದೆ, ಹಿಂದೆ ಇಂಗ್ಲೀಷ್ ಫಿಲಮಲ್ಲೂ ತೋರಿಸ್ತಾರೆ, ಅಕ್ಕ ಬೊಂಬೆಗಳೇ ಮಾತಾಡ್ಕೋತವೆ ಮಧ್ಯರಾತ್ರಿ ಎದ್ದು ಅಂತೆಲ್ಲ ಮಾತಾಡ್ತಾವೆ ಕತೆಗಳೆಲ್ಲ ಬರುತ್ತೆ.
ಆದರೆ ನಾವು ಯಾಕೆ ಹೇಳ್ತೀವಿ ಅಂದರೆ ಇದು ಅದು ಮೊದಲಿಂದ ನಮಗೆ ಬಂದಿದೆ. ಬೊಂಬೆಗಳು ಕೂಡ ಪೂಜನೀಯವಾದಂಥದ್ದು, ಅಂದರೆ ಕಲಾತ್ಮಕವಾಗಿರಬೇಕು ನಿಮ್ಮ ಜೀವನ. ಕಲೆಗಳನ್ನು ನಾವು ಪುರಸ್ಕರಿಸಬೇಕು. ನಮ್ಮಲ್ಲೆಲ್ಲ ಇತ್ತು ಬೊಂಬೆ ಆಟದ ಬೊಂಬೆಗಳು ಆಡಿಸೋಂಥವ್ರು ಇದ್ರು, ಬೊಂಬೆ ಆಟ ಅಂತ. ಯಾಕೆ ಅಂದರೆ ಅದಕ್ಕೆ ಕಲೆಗೆ ನಾವು ಪ್ರಕೃತಿ ಕಲೆಯೂ ಕೂಡ ಸರಸ್ವತಿಯೇ. ಅದರಿಂದ ಬೊಂಬೆಯನ್ನು ಕೂಡಿಸೋದ್ರಿಂದ ಕಲೆಯ ಒಂದು ಉಗಮವಾಗುತ್ತೆ. ನಮ್ಮ ಹೆಣ್ಮಕ್ಳು ಅನೇಕ ರೀತಿಯ ಕಲೆಯನ್ನು ಕಲಿತಾರೆ. ಆ ಶೃಂಗಾರ ಮಾಡೋದು ಬೊಂಬೆಗೆ, ಅದನ್ನು ಯಾವ ರೀತಿ ಅಲಂಕಾರ ಮಾಡೋದೆಲ್ಲ ಕಲಿಯೋದ್ರಿಂದ ನಮ್ಮ ಸಂಸ್ಕೃತಿಯು ಕೂಡ ಉದ್ಧಾರ ಆಗುತ್ತೆ ಅಂಥೇಳಿ ಈಗ ಬೊಂಬೆಯ ಸಂಸ್ಕೃತಿ ಬಂತು. ಈಗಂತೂ ಮೈಸೂರಲ್ಲಿ ನೀವು ಹೋದರೆ ವ್ಯಾಲೇಸ್ ಪಕ್ಕದಲ್ಲಿ ದೊಡ್ಡದಾಗಿ ದಸರಾ ಬೊಂಬೆಗಳನ್ನು ಇಟ್ಟಿರ್ತಾರೆ. ಅನೇಕ ಸುತ್ತುಗಳನ್ನು ನೀವು ಬಂದು ನೋಡ್ಬೋದು, ಅನೇಕ ರೀತಿಯ ಬೊಂಬೆಗಳನ್ನು ನೋಡ್ಬೋದು. ಹಾಗೆಯೇ ಅದರ ಹತ್ತಿರ ಊರಂತ ಶ್ರೀರಂಗಪಟ್ಟಣದಲ್ಲೂ ಕೂಡ ಭಾನುಪ್ರಕಾಶ್ ಶರ್ಮ ಅವರ ಮನೆಯಲ್ಲೇ ಕೂಡ ದೊಡ್ಡದಾಗಿ ಅವರು ಡಾಕ್ಟರ್ ಭಾನುಶೇಖರ್ ಪ್ರಕಾಶ್ ಶರ್ಮ ಅಂತ ನಿಮ್ಗೆ ಗೊತ್ತಿರ್ಬೋದು, ಅವ್ರ ಮನೆಯಲ್ಲಿ ಇಡ್ತಾರೆ. ಹೀಗೆ ಪ್ರತಿಯೊಬ್ಬರು ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿ ಹೋಗ್ತಾ ಇರೋದ್ರಿಂದ ನಮ್ಮ ಮಕ್ಕಳಿಗೆ ಗೊತ್ತಾಗ್ತಿದೆ, ಓ ಇದೆಲ್ಲ ನಮ್ಮ ಸಂಸ್ಕೃತಿ ಅಂತ. ಹಾಗಾಗಿ ಸಂಸ್ಕೃತಿಯನ್ನು ಉಳಿಸ್ಬೇಕು, ಅದನ್ನು ಉಳಿಸೋರು ಗೃಹಿಣಿಯರೇ. ಖಂಡಿತ, ನೀವು ಹೇಳಿದ ನಿಜ. ಈಗ ಒಂಬತ್ತು ಒಂದು ಈ ಗೊಂಬೆಗಳನ್ನು ಕೂರಿಸ್ಬೇಕಾದ್ರೆ ಒಂದಷ್ಟು ಲೈನ್ ಸ್ಟೆಪ್ ಬೈ ಸ್ಟೆಪ್ ನಾವು ಗೊಂಬೆಗಳನ್ನು ಕೂರಿಸಿರ್ತೀವಿ. ಸೊ ಒಂದೊಂದು ಸ್ಟೆಪ್ಪಲ್ಲೂ ಒಂದೊಂದು ಬಗೆಯ, ಅಂದರೆ ಈಗ ರಾಮಾಯಣದ ಕಥೆಯನ್ನು ತೋರಿಸೋಕೆ ಒಂದು ಸ್ಟೆಪ್ಪಲ್ಲಿ ಗೊಂಬೆಗಳನ್ನು ಕೂರಿಸೋದು, ಈ ರೀತಿ ಏನಾದರೂ ಪರ್ಟಿಕ್ಯುಲರ್ ಆಗಿ ಆ ಒಂದೊಂದು ಸ್ಟೆಪ್ಪಲ್ಲೂ ಗೊಂಬೆಗಳನ್ನು ಇಡ್ತಾರಾ, ಅಥವಾ ಆ ವರ್ಷಕ್ಕೆ ಸೀಮಿತವಾಗಿ ರಾಮಾಯಣದ ಕಥೆ ಮಹಾಭಾರತ ಈ ರೀತಿಯಾಗಿ ಏನಾದರೂ ಗೊಂಬೆಗಳನ್ನು? ನಾನು ಆಗಲೇ ಹೇಳಿದಾಗೆ ಮೊದಲನೇ ಅಂತಸ್ತಲ್ಲಿ ಒಂದು ಪಟ್ಟದ ಬೊಂಬೆ, ಕಳಶ ಮತ್ತು ದೇವದೇವಿಯರು ಇರ್ತಾರೆ. ಎರಡನೇ ಅಂತಸ್ತಲ್ಲಿ ನೀವು ನಿಮ್ಮ ಯಾವುದಾದ್ರು ದೇವಿಯ ಥೀಮ್ ಹೇಳಿದಾರಲ್ಲ, ನೀವು ರಾಮಾಯಣದ ಇಡ್ಬೋದು, ಮಹಾಭಾರತ ಇಡ್ಬೋದು, ಅಥವಾ ಕೃಷ್ಣನ ಕಥೆಗಳನ್ನು ಇಡ್ಬೋದು. ಆ ನಂತರ ಕೆಳಗಡೆ ನೀವು ತೋರಿಸ್ದಂಗೆ ನಮ್ಮ ದಸರಾ ಇದು ಬೊಂಬೆಗಳು ಇಲ್ಲಿ ನಮ್ಮ ಚನ್ನಪಟ್ಟಣದಲ್ಲಿ ಸಿಗುತ್ತೆ ಆಟಿಕೆಗಳು, ಅದನ್ನೆಲ್ಲ ತೆಗೆದು ಅದರೊಳಗೆ ರಾಟ್ವಾಳ ಇದೆ ಮತ್ತು ಸ್ವಿಂಗ್ ಇದೆ, ಇದೆಲ್ಲದನ್ನು ತಂದು ಮಕ್ಕಳಿಗೆ ಇಟ್ಟು ತೋರಿಸ್ಬೋದು. ಯಾಕೆ ಅಂತ ಹೇಳಿದರೆ ಯಾವುದೇ ಒಂದು ರೀತಿಯಲ್ಲಿ ಮಕ್ಕಳು ಆಟಿಕೆಗಳೆಲ್ಲ ಆಟ ಆಡಿದಾಗ ಅವರಿಗೆ ಅವರ ಒಂದು ಸೌಹೃದಯತೆ ಮತ್ತು ಇದು ಹೆಚ್ಚಾಗಿ ಕ್ರಿಯೇಟಿವಿಟಿ ಬೆಳೆಯುತ್ತೆ ಅವರಿಗೆ. ಹಾಗಾಗಿ ಇದನ್ನೆಲ್ಲ ನಾವು ಇಡ್ತೀವಿ. ನೀವು ಹೇಳಿದಂಗೆ ಮೊದಲನೇ ಅಂತಸ್ತಲ್ಲಿ ಪಟ್ಟದ ಬೊಂಬೆ, ಕಳಶ, ಎರಡನೇ ಅಂತಸ್ತದಲ್ಲಿ ದೇವದೇವಿಯರು, ಆ ನಂತರ ನಿಮ್ಮ ಥೀಮ್ ಏನಿದೆಯೋ ಅದು ಅದು ಯಾವುದೇ ರೀತಿ ಆಗಿರ್ಬೋದು, ಇವತ್ತಿನ ಪ್ರೆಸೆಂಟ್ ಸಿಚುಯೇಷನ್ಗೂ ಕೂಡ ಉಪಯೋಗಿಸ್ಬೋದು. ಹಾಗೇನೆ ಪಕ್ಕದಲ್ಲಿ ನೀವು ಆಗಲೇ ಹೇಳ್ದಂಗೆ ಗಿಡಗಳನ್ನು ಹಾಕಿ ಅಲ್ಲೂ ಕೂಡ ಜಲಚರಗಳನ್ನು ಪ್ರಾಣಿಗಳನ್ನು ಕೂಡ ಝೂ ಥರ ಮಾಡ್ಬೋದು. ನಿಮ್ಮ ನಿಮ್ಮ ಒಂದು ಕ್ರಿಯೇಟಿವಿಟಿ ಮೇಲೆ ನೀವು ಅದನ್ನು ಕೂರಿಸ್ಬೋದು, ಗೊಂಬೆಗಳನ್ನು ಕೂರಿಸ್ಬೋದು. ಈಗ ಗೊಂಬೆಗಳನ್ನು ಕೂರಿಸಿದಾಗ ಕೆಲವರು ಏನು ಮಾಡ್ತಾರೆ, ಪೂಜೆಗಳನ್ನು ಮಾಡ್ತಾರೆ, ಪುಟ್ಟ ಪುಟ್ಟ ಮಕ್ಕಳನ್ನು ಮನೆಗೆ ಕರೆಸಿ, ಹೆಣ್ಣು ಮಕ್ಕಳನ್ನು ಅದರಲ್ಲೂ ಕರೆಸಿ ಪೂಜೆಗಳನ್ನು ಮಾಡ್ತಾರೆ, ಯಾಕೆ ಅದರ ವಿಶೇಷತೆ ಏನು ಅಂತ ನೋಡಿ. ಮಕ್ಕಳನ್ನು ಸಂಜೆ ಹೊತ್ತು ನಾವೆಲ್ಲ ಚಿಕ್ಕೋರಿದ್ದಾಗ, ಇವಾಗ ಬಿಡಿ ಈ ಮಕ್ಕಳು ಇವಾಗ ಹೋಗೋದೇ ಇಲ್ಲ ಹೊರಗಡೆ, ನಾವು ಚಿಕ್ಕೋರಿದ್ದಾಗ ಮನೆಗಳಿಗೆ ಹೋಗ್ತೀವಿ ಬೊಂಬೆಗಳನ್ನ ನೋಡೋಕೆ, ಚರಪು ಅಂತ ಕೊಡೋರು, ಒಂದು ಡಬ್ಬ ತೊಗೊಂಡು ಹೋಗ್ತಿದ್ವಿ. ಯಾಕೆಂದರೆ ಕೆಲವ್ರ ಮನೇಲಿ ಬಿಸ್ಕೆಟನ್ನು, ಕೆಲವ್ರ ಮನೇಲಿ ಕಡುಬೋ, ಕೆಲವ್ರ ಮನೇಲಿ ಚಕ್ಲಿಯೋ ಏನೋ ಒಂದು ಕೊಡೋರು. ಅಂದರೆ ಇದು ಯಾಕೆ ಅಂದರೆ ಬೊಂಬೆಗಳು ಕೂಡ ಅವಕ್ಕೂ ನೈವೇದ್ಯ ಮಾಡಬೇಕು ದೇವರು ಅಂತ ಹೇಳಿ ಸಂಜೆ ಹೊತ್ತು ಮಕ್ಕಳನ್ನು ಕರೆದು ಅವರಿಗೆ ಈ ಪೂಜೆಯನ್ನು ಮಾಡಿ ಆರತಿಯನ್ನು ಮಾಡಿ ಬೊಂಬೆಗೆ ಆ ಮಕ್ಕಳಿಗೆಲ್ಲ ಹಂಚ್ತಾರೆ ಚರಪು ಅಂತ. ಇನ್ನೊಂದು ವಿಷಯವನ್ನು ಕೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ, ದೇವಿ ಮಕ್ಕಳನ್ನು ಯಾಕೆ ಪೂಜೆ ಮಾಡ್ತಾರೆ ಅಂದರೆ ನವದುರ್ಗೆಯರಲ್ಲಿ ಕೋಮಾರಿ ಪೂಜೆ ಅಂತ ಮಾಡ್ತೀವಿ. ಸೊ ಅದರಿಂದ ಬೆಳಗ್ಗೆ ಹೊತ್ತು ಹೆಣ್ಣು ಮಕ್ಕಳನ್ನ ಕರೆದು ಸುವಾಸನೀಯರು ಅಂದರೆ ಮದುವೆ ಆದಂಥ ಹೆಣ್ಣು ಮಕ್ಕಳು ಹಾಗೆ ಪುಟ್ಟ ಮಕ್ಕಳು ಅವರನ್ನು ಕರೆದು ಪೂಜೆ ಮಾಡಿ ಆ ದೇವಿಯ ಸ್ವರೂಪ ಅವರಲ್ಲಿದೆ ಅಂತ ಹೇಳು ಪೂಜೆ ಮಾಡುವಂತಿದೆ. ಸಂಜೆ ಹೊತ್ತು ಪೂಜೆ ಮಾಡಿ ಮಕ್ಕಳಿಗೆಲ್ಲ ಸಿಹಿಯನ್ನು ಹಂಚೋದು ಒಂದು ನಮ್ಮ ವಾಡಿಕೆ. ವಾಡಿಕೆ ಅಂದರೆ ಈ ಒಂದು ಮಕ್ಕಳನ್ನು ಕರೆಯೋ ಹಿಂದೆ ಒಂದು ಪುರಾತನ ಕತೆ ಏನಿಲ್ಲ, ಈ ಥರ ಮಕ್ಕಳಿಗೆ ಈ ಕಥೆಗಳನ್ನು ತಿಳಿಸೋಕ್ಕೋಸ್ಕರ ಮಕ್ಕಳನ್ನು ಕರೆದು ತೋರಿಸ್ಬೋದು ಅಂತ. ಹೌದು, ಒಂದು. ಮತ್ತು ಇನ್ನೊಂದೇನಂತಂದರೆ ಹೆಣ್ಣು ಮಕ್ಕಳಿಗೆ ನಾವು ದೇವಿಯ ಸ್ವರೂಪ ಅಂತ ಪೂಜೆ ಮಾಡ್ತೀವಿ, ಹಾಗೆ ಗಂಡು ಮಕ್ಕಳನ್ನ ಯಾಕೆ ಬಿಡೋದು? ಗಂಡು ಮಕ್ಕಳನ್ನು ಕರೆಸಿ ಅವ್ರಿಗೂ ಕೂಡ ಈ ತಿಂಡಿಯನ್ನು ಕೊಡೋದು, ಅವ್ರಿಗೂ ಕೂಡ ಅರ್ಥ ಆಗಲಿ ನಮ್ಮ ಸಂಸ್ಕೃತಿ ಏನು ಅಂತ ಹೇಳಿ ಅದನ್ನು ಮಾಡ್ತೀವಿ. ಸೊ ಈಗ ಅಷ್ಟು ದಿನಗಳ ಕಾಲ ಅಂದರೆ ಸ್ಟಾರ್ಟಿಂಗ್ ಒಂದಷ್ಟು ಗೊಂಬೆಗಳನ್ನು ಕೂರಿಸಿದ ಮೇಲೆ ಅವನ್ನು ತೆಗೆಯೋವರೆಗೂ ಕೂಡ ಮುಟ್ಟೋ ಹಾಗಿಲ್ಲ, ಅದಾದ ಮೇಲೆ ಎಷ್ಟನೇ ದಿನಕ್ಕೆ ತೆಗಿಬೇಕು ಬೊಂಬೆಗಳನ್ನು? ಆ ತೆಗಿಬೇಕಾದ್ರೆ ಏನಾದರೂ ಪೂಜೆ ಮಾಡೋದು ಅಥವಾ ಅದಕ್ಕೆ ಒಂದು ವಿಧಿವಿಧಾನ ಅಂತ ಏನಾದರೂ ಇರತ್ತಾ? ನೋಡಿ, ವಿಜಯದಶಮಿ ದಿವಸ ಕೊನೆಯ ದಿವಸ, ದಸರಾ ಕೊನೆಯ ದಿನ. ನಾವು 9 ರಾತ್ರಿಗಳೇ ಅಂದರೆ 9 ರಾತ್ರಿ ಆದಮೇಲೆ ವಿಜಯದಶಮಿ ಬಂದಮೇಲೆ ರಾತ್ರಿ ನಾವು ಇನ್ನು ಮಾಡಲ್ಲ. ಅವತ್ತು ಬೊಂಬೆಗಳನ್ನು ಎಲ್ಲವುದನ್ನು ಮಲಗಿಸ್ಬೇಕು. ನಿಮ್ಮ ಕಲಶ ಕೂಡಿಸಿರ್ತೀವಲ್ಲ, ಕಲಶನ ವಿಸರ್ಜನೆ ಮಾಡಿ
ಆನಂದ ಗಂಟೆಯ ನಾದರೊಂದಿಗೆ ವಿಸರ್ಜನೆ ಮಾಡಿ ಮತ್ತೆ ಪುನರಾಗಮನ ಆಯಚ ಅಂತ ಹೇಳ್ತಾರೆ. ಮತ್ತೆ ಬಾ, ಮತ್ತೆ ನಮ್ಮ ಮನೆಗೆ ಬಾಪ, ಇವೆಲ್ಲ ಬನ್ನಿ ಅಂತ ಹೇಳಿ ಅದನ್ನು ಕದಲಿಸಿ ಕಲಶವನ್ನು ಆನಂತರ ಎಲ್ಲ ಒಂದೆರಡು ಬೊಂಬೆಯನ್ನು ಮಲಗಿಸ್ಬಿಡ್ತೀವಿ. ಅಂದರೆ ಇವತ್ತು ಇಷ್ಟು ದಿನ ಶಕ್ತಿ ಇತ್ತು ನಿಮಗೆ, ರಾತ್ರಿ ಹೊತ್ತು ಒಬ್ಬರನ್ನೊಬ್ಬರು ಮಾತಾಡಿಸ್ಕೋತಾ ಇದ್ರಿ, ಇನ್ಮೇಲಿಂದ ಆ ಶಕ್ತಿ ತೆಗೆದ್ಬಿಡಿ ಅಂಥೇಳಿ ಮಲ್ಕೊಳ್ಳಿ ಅಂಥೇಳಿ ಮಲಗಿಸ್ತೀವಿ. ಇದು ಒಂದು ರೀತಿ. ಮೇಡಮ್, ಆಗಲೇ ಹೇಳ್ತಾ ಇದ್ರಿ ನೀವು ಈಗ ಬೊಂಬೆಗಳೇ ಈ ಹಬ್ಬದಲ್ಲಿ ವಿಶೇಷ ಅಂತ. ಸಾಮಾನ್ಯವಾಗಿ ಈ ಹಬ್ಬದ ವಿಶೇಷತೆ ಅಂದರೆ ಮೈಸೂರೇ ಪ್ರತಿಯೊಬ್ಬರಿಗೂ ಕೂಡ, ವರ್ಲ್ಡ್ ವೈಡ್ ಮೈಸೂರೇ ಎಲ್ರಿಗೂ ಕೂಡ ನೆನಪಾಗೋದು. ಸೊ ಮೈಸೂರಿನ ಬೊಂಬೆಗಳ ವಿಶೇಷತೆ ಏನು, ಮೈಸೂರಿನ ದಸರಾ ಬೊಂಬೆಗಳ ಪರ್ಟಿಕ್ಯುಲರ್ ಆಗಿ ದಸರಾ ಬೊಂಬೆಗಳ ವಿಶೇಷತೆ ಏನು ಮೇಡಮ್? ನೋಡಿ, ಮೈಸೂರು ಮಹಾರಾಜರಿಂದನೇ ನಮ್ಮ ಬೆಂಗಳೂರು ಕೂಡ ಅಭಿವೃದ್ಧಿ ಆಗಿರೋದು ನಮಗೆಲ್ಲ ಗೊತ್ತಿದೆ. ಮೈಸೂರು ಮಹಾರಾಜರು ದಸರಾ ಬೊಂಬೆಯನ್ನು ಅವರ ಒಂದು ಅರಮನೆಯಲ್ಲಿ ಇಡ್ತಾ ಬರ್ತಿದ್ರು. ಯಾವಾಗ ಅದನ್ನು ನೋಡಿದ್ರು ಜನ, ಮೈಸೂರು ಜನ, ನಿಮ್ಗೆ ಗೊತ್ತಿರ್ಬೋದು ಮೈಸೂರು ಜನ ಹೇಗಿರ್ತಾರೆ ಅಂದರೆ, ಅಂಥ ಆ ಘನತೆಯೇ ಇದೆ ಅಲ್ಲಿ ಅಲ್ಲಿ ಜನಗಳಿಗೆ. ಹೋದಾಗ ನೀವು ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಇರೋವಂಥ ಎಲ್ಲ ಜನಗಳಿಗೆ. ಹೌದು. ಸೊ ಅವರು ಮೈಸೂರು ರಾಜರು ಇಟ್ಟರು ಅಂತ ಹೇಳಿ ಇವರು ಎಲ್ಲ ಶುರು ಮಾಡಿಕೊಂಡ್ರು ಮನೆಯಲ್ಲಿ. ಮೈಸೂರು ರಾಜರು ಇಡ್ತಾರೆ, ನಾವು ಇಡಬೇಕು ಅಂತ. ಹಾಗಾಗಿ ಮೈಸೂರು ದಸರಾ ಎಲ್ಲರ ಮನೆಯಲ್ಲೂ ಬರೋಕ್ಕೆ ಶುರುವಾಯಿತು. ದಸರಾ ಬೊಂಬೆಯ ಉತ್ಸವ ಬರೋಕ್ಕೆ ಶುರುವಾಯಿತು. ಆ ನಂತರ ಈಗ ದೊಡ್ಡದಾಗಿ ನಮ್ಮ ಸರ್ಕಾರವು ಕೂಡ ಇದಕ್ಕೆ ಬೇಕಾದಷ್ಟು ಪ್ರೋತ್ಸಾಹವನ್ನು ನೀಡ್ತಾ ಇದೆ ಕರ್ನಾಟಕ ಸರ್ಕಾರ. ಈಗ ದೊಡ್ಡದಾಗಿ ಅಲ್ಲಿ ನೆರವೇರಿಸ್ತಾರೆ. ಮನೆ ಮನೆಗಳಲ್ಲಿ ಯಾಕೆ ದಸರಾ ಬೊಂಬೆಗಳನ್ನು ಇಡ್ತಾರೆ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದಾಗೆ ರಾಮಾಯಣ ಕಥೆಗಳನ್ನು ಇಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ವಿಜಯದಶಮಿಯ ದಿನ ರಾಮ ರಾವಣನನ್ನು ಕೊಂದ. ಹೌದು. ಅದು ವಿಜಯವನ್ನು ಸಾಧಿಸಿದಂಥ ದಿನ. ಯಾಕೆ ಅಂತ ಹೇಳಿದ್ರೆ, ರಾಮನನ್ನು ನೆನೆಸ್ಕೊಂಡ್ರೇ ಸಾಕು, ಮರ್ಯಾದಾ ಪುರುಷೋತ್ತಮ ಅವನು. ಯಾವ ಎಲ್ಲ ಯುದ್ಧಗಳನ್ನಾಗಲಿ ಅಥವಾ ಯಾವುದನ್ನೇ ಮಾಡಲಿ ತನ್ನ ಮರ್ಯಾದೆಯನ್ನು ಮೀರಿ ನಡ್ಕೊಳ್ಲೇ ಇಲ್ಲ ಅವನು. ಹಾಗಾಗಿ ಅವನ ಒಂದು ಸಂಸ್ಕೃತಿಯನ್ನು ನಾವು ತೋರಿಸ್ಬೇಕು ಅಂತ ಹೇಳಿ ಬೊಂಬೆಯ ರೂಪದಲ್ಲಿ ಮಕ್ಕಳಿಗೆ ಕಲಿಸ್ತೀವಿ. ಯಾಕೆಂದರೆ ಕತೆಗಳನ್ನು ಹೇಳಿಬಿಟ್ರೆ ನಿಮ್ಗೆ ಅಷ್ಟೊಂದು ಗೊತ್ತಾಗಲ್ಲ. ಬೊಂಬೆಯ ರೂಪದಲ್ಲಿ ನೀವು ಕಣ್ಣಿಗೆ ಅವ್ರಿಗೆ ಕಾಣೋ ಥರ ರಾಮನ ಚಿತ್ರ ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ ನಮಗೆ. ಹೌದು. ಆಂಜನೇಯನಂತೂ ಪರಾಕ್ರಮಿಯಾದಂಥವ್ನು, ದಾಸಾನು ದಾಸ ಅಂತ ಹೇಳ್ಕೊತಾನ ಅವನು. ಯಾಕೆಂದರೆ ನಾವು ಎಲ್ಲದನ್ನು ನೋಡಿ, ಸಂಸ್ಕೃತದಲ್ಲಿರೋದನ್ನು ಎಲ್ಲವುದನ್ನು ಕೂಡ ಕನ್ನಡಕ್ಕೆ ತರ್ಜುಮೆ ಮಾಡೋಕ್ಕೆ ಆಗಲ್ಲ. ದಾಸ ಅಂತ ಹೇಳಿದ್ರೆ ಸ್ಲೇವ್ ಅಲ್ಲ ಇಂಗ್ಲೀಷಲ್ಲಿ. ಈ ಥರ ದಾಸ ಅಂದರೆ ನಾನು ಅವನಿಗೆ ಪೂರ್ತಿಯಾಗಿ ಸರೆಂಡರ್ ಆಗಿದ್ದೀನಿ, ಶರಣಾಗತನಾಗಿದ್ದೀನಿ. ಆ ಶರಣಾಗತಿಯನ್ನು ಹೇಗೆ ತೋರಿಸೋದು ಮಕ್ಕಳಿಗೆ ಅರ್ಥ ಆಗಲ್ವಲ್ಲ. ಹಾಗಾಗಿ ಬೊಂಬೆಯ ರೂಪದಲ್ಲಿ ನಾವು ಅದನ್ನೆಲ್ಲ ಅವರಿಗೆ ಅರ್ಥ ಮಾಡಿಸ್ತೀವಿ. ಈ ಒಂದು ವಿಶೇಷತೆ ನಮಗಿದೆ. ಹಾಗಾಗಿ ಎಲ್ಲ ಒಂದು ಕೃಷ್ಣ ಅಂದ ಕೂಡಲೇ ನಿಮ್ಗೆ ಗೊತ್ತಾಗ್ಬೋದು, ರಾಧೆಯರ ಜೊತೆ ಕುಣಿತಾ ಇದ್ದಿದ್ದು, ಆ ಒಂದು ಬೆಣ್ಣೆಯನ್ನು ಕದೀತಾ ಇದ್ದಿದ್ದು, ಅದನ್ನೇ ನೀವು ಚಿತ್ರದಲ್ಲಿ ತೋರಿಸಿದ್ರೆ ಅಥವಾ ಬೊಂಬೆಯ ಮೂಲಕ ತೋರಿಸಿದ್ರೆ ಮಕ್ಕಳಿಗೆ ಬಹಳ ಖುಷಿಯಾಗುತ್ತೆ. ನೀವು ಅದನ್ನು ನೋಡಿದಾಗಲೂ ಕೂಡ ಎಷ್ಟು ಚೆನ್ನಾಗಿದೆ ಅನಿಸುತ್ತೆ, ಆ ಕೃಷ್ಣನ ನೆನೆಸ್ಕೊಳ್ತೀವಿ. ಹಾಗಾಗಿ ಈ ದಸರಾ ಬೊಂಬೆಯ ಉತ್ಸವ ನಮ್ಮ ಮೈಸೂರು ರಾಜರಿಂದ ಪರಂಪರೆಯಾಗಿ ಬಂತು, ಈಗ ಎಲ್ಲರ ಮನೆಗಳಲ್ಲಿ ಆಚರಿಸ್ತಾ ಇದ್ದಾರೆ. ನಾನಾಗಲೇ ಹೇಳಿದಾಗೆ ಯಾರಿಗೆ ಸಮಯ ಇಲ್ಲೋ, ಸಮಯ ಅಭಾವ ಇದ್ದರೆ ಎರಡು ಬೊಂಬೆಯನ್ನಾದರೂ ನೀವು ಕೂಡಿಸ್ಬೇಕು. ಅದು ಲಕ್ಷ್ಮಿಯ ಪ್ರತೀಕ. ನಿಮಗೆ ಗೊತ್ತ, ಅಷ್ಟೇ ಅಲ್ಲ, ನಾವು ಮದುವೆ ಆಗಬೇಕಾದ್ರೆ ಹೆಣ್ಮಕ್ಳಿಗೆ ನಾಗೋಲಿ ಪಂಚ ಆದಮೇಲೆ ಬೊಂಬೆಯನ್ನು ಕೊಡ್ತೀವಿ. ನಿಮಗೆ ಮರ್ತಿದೆಯೋ ಇಲ್ವೋ ಗೊತ್ತಿದೆಯೋ ಇಲ್ವೋ, ಬೊಂಬೆಯನ್ನು ಕೊಟ್ಟು ಅವ್ರಿಗೆ ತೂಗಿಸ್ತೀವಿ ಬೊಂಬೆಯನ್ನು. ಹೌದು. ಅಂದರೆ ಮಕ್ಕಳ ರೀತಿಯಲ್ಲಿ ಅವರಿಗೆ ಅರ್ಥ, ಆ ಬೊಂಬೆಗೆ ಹೆಸರನ್ನು ಇಡಿಸ್ತೀವಿ ಮದುವೆಯಲ್ಲಿ. ಇದೆಲ್ಲ ಅದಕ್ಕೆ ನೋಡಿ, ಪಟ್ಟದ ಬೊಂಬೆ ಆ ಮದುವೆಯಲ್ಲೇ ಅವರಿಗೆ ಬಂದಿರ್ತು ಉಡುಗೊರೆಯಾಗಿ ತಾಯಿ ಮನೆಯಿಂದ. ಅದನ್ನು ಉಳಿಸಿ ಬೆಳೆಸ್ಕೊಂಡು ಹೋಗಲಿ ಹೆಣ್ಮಕ್ಳು ಅಂಥೇಳಿ ಇದನ್ನೆಲ್ಲ ಅದು ಮಾಡ್ತೀವಿ. ಅದಕ್ಕಾಗಿಯೇ ಈ ಬೊಂಬೆ ಹಬ್ಬ ಬಂದಿದೆ. ಸಡಗರದಿಂದ ಎಲ್ಲರೂ ಆಚರಿಸ್ಬೇಕು ಅಂತ ನಾನು ಹೇಳ್ತೀನಿ. ಅಂದರೆ ಮೇಡಮ್, ಈಗ ವಿಜಯದಶಮಿ ಹಬ್ಬ ಅಂದಿದ ತಕ್ಷಣ, ದಸರಾ ಅಂದಿದ ತಕ್ಷಣ ಬೊಂಬೆಗಳನ್ನೇ ಯಾಕೆ ಇಡಬೇಕು, ಬೊಂಬೆಗಳ ಪೂಜೆಯನ್ನೇ ಸಪ್ರೇಟಾಗಿ ಪರ್ಟಿಕ್ಯುಲರಾಗಿ ಯಾಕೆ ಮಾಡಬೇಕು? ನಾನು ಆಗಲೇ ಹೇಳಿದಾಗೆ ಮೈಸೂರು ರಾಜರಿಂದ ದಸರಾ ಬೊಂಬೆ ಎದ್ದು ಬಂತು. ಆದರೆ ನಾವು ಎಲ್ಲರ ಮನೇಲಿ ಯಾವ ರೀತಿ ಒಂದು ಮಾಡ್ಕೊಂಡಿದ್ದೀವಿ ಅಂತ ಹೇಳಿದರೆ, ಮದುವೆ ಸಮಯದಲ್ಲಿ ಎರಡು ಬೊಂಬೆಯನ್ನು ತಂದು ತರ್ತೀವಿ. ಒಂದು ರಾಜ, ಒಂದು ಗಂಡು ಬೊಂಬೆ, ಒಂದು ಹೆಣ್ಣು ಬೊಂಬೆಯನ್ನು ತಂದು ಅದಕ್ಕೊಂದು ಹೆಸರನ್ನು ಇಡಿಸ್ತೀವಿ ಇಬ್ಬರು ಕೈಲು. ಆ ನಂತರ ಒಂದು ಮಗು ಹುಟ್ಟುತ್ತೆ ಅಂತೇಳಿ ಇನ್ನೊಂದು ಪುಟ್ಟ ಮಗುವನ್ನು ಇಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಅದನ್ನು ಉಳಿಸ್ಕೊಂಡು ಹೋಗಲಿ, ಬೊಂಬೆಯ ಹಬ್ಬವನ್ನು ನಮ್ಮ ಏನು ಸಂಸ್ಕೃತಿ ಅದನ್ನು ಉಳಿಸ್ಕೊಂಡು ಹೋಗಲಿ. ನಾನು ಆಗಲೇ ಹೇಳಿದಾಗ ನಮ್ಮ ಹಿಂದೂ ಧರ್ಮ ಇಡೀ ಪ್ರಪಂಚಾದ್ಯಂತ ಅದು ಪ್ರಸಾರ ಆಗಿತ್ತು. ಇವಾಗ ನೀವು ಜಪಾನಿಗೆ ಹೋದರೂ ಕೂಡ ಅಲ್ಲಿ ಬೊಂಬೆಗಳನ್ನು ತೋರಿಸ್ತಾರೆ ನಮಗೆ. ಯಾಕೆ ಅಂದರೆ ಇಲ್ಲಿಂದ ಬಂದಿರುವಂಥ ಸಂಸ್ಕೃತಿ ಅಲ್ಲಿಯೂ ಹರಿದಿದೆ. ಹಾಗಾಗಿ ಇದು ಎಲ್ಲ ಕಡೆ ಆ ದಸರಾ ಬೊಂಬೆಯ ವಿಶೇಷತೆ. ಇದು ಹೆಚ್ಚಾಗಿ ನಮ್ಮ ಕರ್ನಾಟಕದಲ್ಲಿ
ಆಂಧ್ರ ಪ್ರದೇಶದಲ್ಲಿ ತಮಿಳ್ನಾಡಲ್ಲಿ ಮಾಡ್ತೀವಿ. ನಾರ್ತ್ ಇಂಡಿಯಾ ಹೋದರೆ ಉತ್ತರ ಪ್ರದೇಶದಲ್ಲಿ ಇದಿಲ್ಲ ಸಂಸ್ಕೃತಿ, ಆದರೆ ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಅದನ್ನು ಬೆಳೆಸ್ಕೊಂಡು ಉಳಿಸ್ಕೊಂಡು ಬಂದಿದ್ದೀವಿ. ಇದರಿಂದ ಮಕ್ಕಳಿಗೆ ಖುಷಿಯಾಗಿ ನಾನು ಆಗಲೇ ಹೇಳಿದೆ, ಕಲೆಯನ್ನು ಬೆಳೆಸ್ತೀವಿ ನಾವು ಅದರಿಂದ. ಹೌದು, ಅವರಿಗೆ ಕ್ರಿಯೇಟಿವಿಟಿ ಬೆಳೆಸ್ಕೊಡ್ತೀವಿ. ಇದೆಲ್ಲದೂ ಕೂಡ ಈಗ ಬೊಂಬೆ ಇಡೋದರಿಂದ ಸಿಗತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ, ಅಂದರೆ ಈಗ ನೀವು ಹೇಳಿದ್ರಿ ತಮಿಳ್ನಾಡು, ಆಂಧ್ರ ಪ್ರದೇಶ ಇಲ್ಲೆಲ್ಲ ಬೊಂಬೆಗಳನ್ನು ಕೂರಿಸ್ತಾರೆ ಅಂತ, ಹಾಗೆ ನಾರ್ತ್ ಇಂಡಿಯಾದಲ್ಲೂ ಕೂಡ ಈಗ ಆ್ಯಕ್ಚುಲಿ ಅಲ್ಲೂ ಕೂಡ ಒಂದು ಪದ್ಧತಿಯನ್ನು ಶುರು ಮಾಡ್ಕೊಂಡಿರ್ತಾರೆ ಅನಿಸುತ್ತೆ. ನಾವೆಲ್ಲ ಕೂರಿಸೋದನ್ನು ನೋಡಿ ಅವ್ರಿಗೂ ಆಸೆ ಆಗಿರುತ್ತೆ ಬೊಂಬೆಗಳನ್ನು ಕೂರಿಸ್ಬೇಕು ಅಂತ. ಸೊ ಈಗ ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳ್ನಾಡು ಈ ಥರ ಡಿಫ್ರೆಂಟ್ ಡಿಫ್ರೆಂಟ್, ಈಗ ನಾವು ಬೊಂಬೆಗಳನ್ನು ಕೂರಿಸ್ತೀವಿ ಅಂದರೆ ನಮ್ಮದು ಒಂದು ಪದ್ಧತಿ ರೀತಿ ಎಲ್ಲ ಇರುತ್ತೆ. ಸೊ ಅವ್ರದ್ದು ಕೂಡ ಬೇರೆ ಬೇರೆ ಪದ್ಧತಿಗಳಿರುತ್ತಾ, ವಿಧಿ ವಿಧಾನಗಳು ಡಿಫ್ರೆಂಟ್ ಆಗಿರುತ್ತಾ? ಕೊಲ್ಲಂ ಅಂತ ಅವ್ರು ಕರೀತಾರೆ ತಮಿಳ್ನವರು. ಅಂದರೆ ಕೋಲಂ ಅಂದರೆ ಇವಾಗ ಅವರು ನಮ್ಮ ರೀತಿಯಲ್ಲೇ ಸಾಮಾನ್ಯವಾಗಿ ಅವರು ವೆಂಕಟೇಶ, ನನಗೆ ಗೊತ್ತು ಆಂಧ್ರ ಪ್ರದೇಶದಲ್ಲಿ ತಿರುಪತಿ ಇದೆ ಅಂತ. ಸೊ ವೆಂಕಟೇಶನ ಮಹಿಮೆಯನ್ನು ಸಾರುವಂಥ ಬೊಂಬೆಗಳನ್ನು ಅವರು ಹೆಚ್ಚಾಗಿಡ್ತಾರೆ. ಮತ್ತು ನಮ್ಮ ಇದರಲ್ಲಿ ತಮಿಳ್ನಾಡಲ್ಲಿ ರಾಮಾನುಜರ ಒಂದು ವಿಶೇಷತೆ ಹೆಚ್ಚು, ಹಾಗಾಗಿ ವಿಷ್ಣು ದೇವರ ಹೆಚ್ಚಿನ ಬೊಂಬೆಯನ್ನು ಅವರು ಇಡ್ತಾರೆ. ನಾವು ನಮ್ಮಲ್ಲಿ ಎಲ್ಲದನ್ನು ಪೂಜೆ ಮಾಡೋದ್ರಿಂದ ಕರ್ನಾಟಕದಲ್ಲಿ ಅಷ್ಟಲಕ್ಷ್ಮಿಯರನ್ನು ಇಡ್ತೀವಿ, ಸಪ್ತ ಮಾತೃಕೆಯರನ್ನು ಇಡ್ತೀವಿ, ರಾಮನನ್ನು ಇಡ್ತೀವಿ, ಕೃಷ್ಣನನ್ನು ಇಡ್ತೀವಿ, ಎಲ್ಲವುದನ್ನು ಕೂಡ ನಾವು ನಮ್ಮ ದೇಶದಲ್ಲಿ ಇಡ್ತೀವಿ ನಮ್ಮ ಕರ್ನಾಟಕದಲ್ಲಿ. ಅಂದರೆ ವಿಧಿ ವಿಧಾನಗಳು ರಾಜ್ಯಕ್ಕೆ ದೇಶಕ್ಕಷ್ಟೇ ಸೀಮಿತ ಅಲ್ಲ, ಎಲ್ರಿಗೂ ಕೂಡ ಸೀಮಿತ ಅಂತ ಹೇಳ್ತಾ ಇದ್ದಾರೆ. ಎಲ್ಲದೂ ಕೂಡ ನಾ ಹೇಳ್ದಂಗೆ, ನೀವು ನಾರ್ತ್ ಇಂಡಿಯಾದಲ್ಲಿ ಹೆಚ್ಚಾಗಿ ಅವ್ರು ದುರ್ಗಾ ಪೂಜೆಯನ್ನು ಮಾಡ್ತಾರೆ ನವರಾತ್ರಿಯಲ್ಲಿ, ಉಪವಾಸ ಮಾಡ್ತಾರೆ. ನಿಮ್ಗೆ ಗೊತ್ತು ನರೇಂದ್ರ ಮೋದಿಯವರು ಕೂಡ ಇಡೀ ದಿನ ಉಪವಾಸ ಇಡ್ತಾರೆ ಅಂತ. ಅವರು ಇಡೀ ಒಂದು ದಸರಾ ಪೂರ್ತಿ ಉಪವಾಸವನ್ನು ಅವರು ನಾರ್ತ್ ಇಂಡಿಯನ್ಸ್ ಮಾಡ್ತಾರೆ. ನಮ್ಮಲ್ಲಿ ದಸರಾ ಬೊಂಬೆಯ ಉತ್ಸವವೇ ಹೆಚ್ಚು ನಮಗೆ, ಅದೇ ನಮ್ಮ ವಿಶೇಷತೆ. ಯಾಕೆಂದರೆ ಹೆಣ್ಣು ಮಕ್ಕಳಿಗೆ ಹೆಚ್ಚು ಹೆಚ್ಚು ಅನೇಕ ವಿಶೇಷವಾದ ತಿಂಡಿಗಳನ್ನು ತಿನಿಸುಗಳನ್ನು ಮಾಡಿಸ್ಬೇಕು. ಯಾಕೆಂದರೆ ಶರದ್ ಋತು ಆದ್ದರಿಂದ ಅದಕ್ಕೆ ಸಮ ಇದು ನೋಡಿ, ದುರ್ಗಾಷ್ಟಮಿಯ ದಿನ ನಾವು ಕಡಲೆಬೇಳೆಯ ಒಂದು ಸ್ವೀಟನ್ನು ಮಾಡ್ತೀವಿ, ಹಯಗ್ರೀವನ್ನಾಗಲಿ ಆಂಬೋಡೆಯನ್ನಾಗಲಿ ಮಾಡ್ತೀವಿ. ಸರಸ್ವತಿಯ ದೇವಿಯ ಇದ್ರ ದಿವಸ ಅದನ್ನೇ ಚರ್ಪ ಕೊಡ್ತೀವಿ ಮಕ್ಕಳಿಗೆ, ಕಜ್ಜಾಯ ಥರ ಮಾಡಿ ಕೊಡ್ತೀವಿ ಮಕ್ಕಳಿಗೆ. ಈ ರೀತಿ ನಮ್ಮಲ್ಲಿ ಒಂದು ವಿಶೇಷತೆ ಏನಿದೆ ಅಂದರೆ ಊಟ ಮಾಡೋದ್ರಲ್ಲೂ ವಿಶೇಷತೆ ಇದೆ ಹಬ್ಬದಲ್ಲಿ. ಪಾಡ್ಯದ ದಿನ ನಾವು ಅದನ್ನು ಶಾಲ್ಯಾನ ಅಂತ ಮಾಡ್ತೀವಿ, ಹೀಗೆ ಅದನ್ನೇ ಮಕ್ಕಳಿಗೂ ಕೊಡ್ತೀವಿ ಈ ರೀತಿ ಪ್ರಸಾದವಾಗಿ, ಅದನ್ನು ಬೊಂಬೆಯ ಚರ್ಪಾಗಿ ಕೊಡ್ತೀವಿ. ಹಾಗಾಗಿ ಇದು ವಿಶೇಷವಾಗಿದೆ, ಇದು ಎಲ್ಲರೂ ಕೂಡ ಅನುಸರಿಸಿದ್ರೆ ಮಕ್ಕಳಿಗೆ ಗೊತ್ತಾಗತ್ತೆ ಏನನ್ನು ತಿನ್ನಬೇಕು ಏನನ್ನು ತಿನ್ನಬಾರ್ದು ಅಂತ. ನಿಮ್ಗೆ ಗೊತ್ತಿದೆ ನಮ್ಮ ದೇಶದಲ್ಲಿ ಎಷ್ಟರ ಮಟ್ಟಿಗೆ ಬೇರೆಯವರ ಒಂದು ಆಘಾತ ಆಗ್ತಾ ಇದೆ ನಮಗೆ ಅಂದರೆ, ನಾವು ಹಳೆ ತಿಂಡಿಗಳೇ ಮರ್ತೋಗಿದೆ ಮಕ್ಕಳಿಗೆ. ಅದಕ್ಕಾಗಿ ಇದೊಂದು ಪ್ರಸಿದ್ಧಿಯಾಗಿ ಇದು ಇಟ್ಕೋಬೇಕು, ಇದು ದಸರಾ ಆಚರಣೆ ಮಾಡಬೇಕು, ಎಲ್ಲ ನಮ್ಮ ಹಳೆಯ ತಿಂಡಿಗಳನ್ನು ತಿನಿಸುಗಳನ್ನು ಮನೆಯಲ್ಲಿ ಮಾಡಬೇಕು, ಅದಕ್ಕೋಸ್ಕರವಾಗಿ ಬೊಂಬೆ ಕೂಡಿಸೋದು ನಮ್ಮ ಸಂಸ್ಕೃತಿ ಉಳಿಸ್ಬೇಕು ಅಂತ ಹೇಳಿ ಅದಕ್ಕೆ ವಿಶೇಷವಾದಂಥ ಅರ್ಥವನ್ನು ಆಗಲೇ ಹೇಳಿದೆ. ಪೌರಾಣಿಕವಾಗಿ ಶಾಸ್ತ್ರೋಕ್ತವಾಗೂ ಕೂಡ ಅದಕ್ಕೆ ಅರ್ಥ ಇದೆ. ಎಸ್ ಮೇಡಮ್, ನಮಗೆ ಬೊಂಬೆಗಳನ್ನು ಕೂರಿಸೋದು ಹೇಗೆ, ಅದರ ಹಿನ್ನೆಲೆ ಏನು, ಪೂಜೆ ವಿಧಾನಗಳೇನು ಅನ್ನೋದನ್ನೆಲ್ಲ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಬೊಂಬೆ ಕತೆ ಕಾರ್ಯಕ್ರಮದಲ್ಲಿ ಬೊಂಬೆಗಳನ್ನು ಯಾಕೆ ಕೂರಿಸ್ತೀವಿ, ಯಾವೆಲ್ಲ ರೀತಿಯ ಬೊಂಬೆಗಳನ್ನು ಕೂರಿಸ್ತೀವಿ, ಅದರ ಹಿನ್ನೆಲೆ ಇತಿಹಾಸವನ್ನೆಲ್ಲ ತಿಳ್ಕೊಂಡ್ವಿ. ಇದು ಇವತ್ತಿನ ವಿಶೇಷ ಬೊಂಬೆ ಕತೆ. ನೋಡ್ತಾ ಇರಿ ನ್ಯೂಸ್ 6.